ಜನ ಎಲ್ಲವನ್ನೂ ಯಾವ್ದನ್ನು ಕೂಡ ಅತಿ ಹೆಚ್ಚು ಸಹಿಸಿಕೊಳ್ಳಲ್ಲ ಬಟ್ ಜನ ಅವ್ರಿಗೆ ಓಟ್ ಆಗ್ತಿದಾರಲ್ಲ ಅಂತ ನಾನು ಕೇಳೋದು ನಿಮಗೆ ನೋಡಿ ಯಾವುದಾದ್ರೂ ಒಂದು ಕ್ಷೇತ್ರ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಮುಂದಕ್ಕೆ ಹೋಗಿರುವಂತ ಕ್ಷೇತ್ರ ಅಂದ್ರೆ ಚುನಾವಣೆ ಆಗ್ಬೇಕಾಗಿದ್ದ ಡೇಟ್ಸ್ ಬಿಟ್ಟು ಬೇರೆ ಪ್ರತ್ಯೇಕವಾಗಿ ಚುನಾವಣೆ ನಡೆದಂತ ಕ್ಷೇತ್ರ ಅಂತಂದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅದು ಯಾವ ಕಾರಣಕ್ಕಾಗಿದೆ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಫೇಕ್ ವೋಟರ್ ಐಡೀಸ್ ಏನ್ ಸಿಕ್ತು ಆ ಕಾರಣದಿಂದಾಗಿ ಇವರು ವಿರುದ್ಧ ಸಿಕ್ಕಿದ್ದಂತ ಕಾರಣದಿಂದಾಗಿ ಚುನಾವಣೆನೆ ಮುಂದ್ ಹೋದಂತ ಕ್ಷೇತ್ರ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ನೀವು ಆ ಮಟ್ಟದಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಅವ್ರ ಕಂಪ್ಲೇಂಟ್ ಕೂಡ ಮಾಡಿದೀವಿ ತುಂಬಾ ಜನದ ವೋಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಬೇರೆ ಕಡೆಯಿಂದ ಬಂದು ವೋಟ್ ಹಾಕುವಂತ ಜನಗಳು ಹೆಚ್ಚಿದ್ದಾರೆ ಅಲ್ಲಿ ವಾಸನೆ ಇಲ್ಲದೆ ಹೋದ್ರು ಅವ್ರೋಟ್ ವೋಟರ್ ಐ ಡಿಗಳು ಇದಾವೆ ಈ ರೀತಿ ಮೂವತ್ ನಲ್ವತ್ ಸಾವಿರ ವೋಟ್ಸ್ನ ಅವರು ಫೇಕ್ ವೋಟ್ಸ್ನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾದ್ರೆ ಜನ ವೋಟ್ ಹಾಕ್ತಾರೆ ಅನ್ನೋದಕ್ಕೆ ನಾವು ಈಗಲೂ ಕೂಡ ಇದೆ ಮೂವತ್ ನಲ್ವತ್ತು ಸಾವಿರ ಫೇಕ್ ನಾವು ಅದನ್ನೇ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲೆಕ್ಷನ್ ಕಮಿಷನ್ ಹೌದು ಈಗಲೂ ಕೂಡ ಮೂವತ್ತ್ ನಲ್ವತ್ ಸಾವಿರ ವೋಟ್ಸ್ ಫೇಕ್ ವೋಟ್ಸ್ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅವರ ಅದನ್ನ ಅವರ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದಾರೆ